ಇವಾಗ ಸೌಂಡ್ ಕೇಳೋ ಟೈಮ್ ಸ್ಮೂತ್ನೆಸ್ ಕೂಡ ಗುರು ಅಯ್ಯೋ ಸೈ ಇಕ್ಕಾಗಿದೆ ಮಾತ್ರ ಸ್ಮೂತ್ನೆಸ್ ಅಷ್ಟು ಸ್ಮೂತ್ ಆಗಿದೆ ಮಾತ್ರ ಇಂಜಿನ್ನು. ಸೊ ನಮ್ಮ ಸುಮನ್ ಅವರು ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದು ಬನಶಂಕರಿಯಲ್ಲಿ ಬರುತ್ತೆ. ಕೆಳಗೆ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಬೋದು. ಒಳ್ಳೆ ಸರ್ವಿಸ್ ಕೊಡ್ತಾರೆ ಈ ಶೋರೂಮಲ್ಲಿ. ವಾವ್, ಆ ಫೀಲೇ ಒಂಥರ ಇದೆ ಗುರು ಇದರಲ್ಲಿ. ಸ್ಟಾರ್ಟಿಂಗಲ್ಲಿ ತಂಪು ಸಕ್ಕದಾಗಿದೆ. ಕ್ರೇಜಿ ಕ್ರೇಜಿ 3:40. ಹಾಂ, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತಿನ ವೀಡಿಯೋಲಿ ನಮ್ಮ ಕ್ಲಾಸಿಕ್ 350 ಹೊಸದು ಬಿಟಿಆರ್ ಗುರು. ಸೊ ಆ ಗಾಡಿನೇ ಇವತ್ತು ಟೆಸ್ಟ್ ಡ್ರೈವ್ ಮಾಡ್ತಿದ್ದೀನಿ. ನಾರ್ಮಲ್ ಎಲ್ಲ ವೀಡಿಯೋ ಎಲ್ಲ ನೋಡಿರ್ತೀರಾ, ಟೆಸ್ಟ್ ಇದು ಡೀಟೇಲ್ಸು, ಇದ್ರ ಪವರ್ ಎಷ್ಟು, ಅದು ಇದು ಅಂತಲ್ಲ. ಸೊ ನನಗೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಏನು ಒಂದೇ ಥರ ಮಾಡ್ತಾರೆ ಗುರು, ಅದನ್ನೇ ಮಾತಾಡಿದ್ರೆ ಏನು ಯೂಸು? ನಿಮಗೂ ಒಂದು ಏನೊಂದು ಆ ಇಂಟ್ರೆಸ್ಟಿಂಗ್ ಏನಿದೆ ಅಂತ ನೋಡೋಕ್ಕೆ ಬರ್ತೀರಾ, ಆದರೆ ಸೇಮ್ ಹೇಳಿದ್ರೆ ನಿಮಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿರೋದು. ಸುಮನ್ ಅವರು ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರು ಕೊಟ್ಟಿದ್ದು. ಸೊ ಈ ಗಾಡಿ ಫಸ್ಟ್ ಆಫ್ ಆಲ್ ಏನಂದರೆ, ನನಗೆ ಮುಂಚೆಗಿಂತನೂ ಈ ಗಾಡಿ ಒಂಥರ ಸ್ವಲ್ಪ ಹೈಟಾಗಿ ಫೀಲ್ ಆಗ್ತಿದೆ. ಮತ್ತು ಆ ಸೀಟ್ ಸಾಫ್ಟ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ. ರೈಡಿಂಗ್ ಪೊಸಿಷನ್ ಕೂಡ ತುಂಬಾ ಚೆನ್ನಾಗಿದೆ. ಲಾಂಗ್ ರೈಡ್ಗೆ ಹೋದಲ್ಲ, ಲಾಂಗ್ ರೈಡ್ಗೆ ಹೋಗ್ಬೇಕಾದ್ರೆಲ್ಲ ಟಕ್ಕ ಟಕ್ಕ ಅಂತ ಸಕ್ಕದಾಗಿ ಹೋಗ್ಬೋದು. ಒಂದು ಪೆನ್ ನೋವು ಆ ಥರ ಎಲ್ಲ ಏನೂ ಬರೋಲ್ಲ. ಅನ್ನೊಂದು ಕಲರ್ ಇದೆ ಗುರು ಇದರಲ್ಲಿ. ಅಯ್ಯೋ, ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಆಲ್ಮೋಸ್ಟ್ ಐಸ್ ಕ್ರೀಮ್ ಥರ ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ಮೇಜರ್ ಏನು ಚೇಂಜಸ್ ಅಂದರೆ, ಪೆಟ್ರೋಲ್ ಇಂಡಿಕೇಷನ್ ಕೊಟ್ಬಿಡಿ ಯಾರು ಗುರು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ, ಲೈಕ್ ಪೆಟ್ರೋಲ್ದು ಏನಾದ್ರು, ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ, ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಬಿಟ್ಟು ಗಾಡಿ ಓಡಿಸ್ತಾ ಇದ್ದರೆ ಪೆಟ್ರೋಲ್ ಖಾಲಿ ಆಗೋದು ಗೊತ್ತಾಗ್ತಿರಲಿಲ್ಲ, ಎಲ್ಲರೂ ನಿಂತ್ಕೊ ಪೆಟ್ರೋಲ್ ರಿಸರ್ವ್ ಬಂದ್ರೇನೋ ಗೊತ್ತಾಗ್ತಿರಲಿಲ್ಲ. ಸೊ ಆ ಥರ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಬಟ್ ಇವಾಗ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲ ನೋಡಿ, ಆರಾಮಾಗಿ ನಿಮಗೆ ಟ್ರಿಪ್ ಮೀಟರ್ ಸೆಟ್ ಮಾಡ್ಕೊಬೋದು. ಟ್ರಿಪ್ 1, ಟ್ರಿಪ್ 2 ಅದೆಲ್ಲ ಸೆಟ್ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ಬಟನ್ ಇದೆಯಲ್ಲ, ಈ ಬಟನ್ ಮೇಲೆ ನಿಮಗೆ ಕ್ಲಿಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗ್ತಾಯಿರುತ್ತೆ. ಸೊ ಪೆಟ್ರೋಲ್ ಆರಾಮಾಗಿ ತೋರಿಸ್ಬಿಡುತ್ತೆ. ಅದೇ ಒಂದು ಮೇಜರ್ ಅಪ್ಗ್ರೇಡ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಇಂಜಿನ್ ಸ್ಮೂತ್ನೆಸ್ ಕೂಡ ಗುರು ಅಯ್ಯೋ ಸೈ ಇಕ್ಕಾಗಿದೆ ಮಾತ್ರ ಸ್ಮೂತ್ನೆಸ್ಸು ಅಷ್ಟು ಸ್ಮೂತ್ ಆಗಿದೆ ಮಾತ್ರ ಇಂಜಿನ್ನು. ಸೌಂಡ್ ಕೂಡ ನನಗೇನೋ ಒಂಥರ ಸ್ವಲ್ಪ ಇನ್ಕ್ರೀಸ್ ಆದಂಗಿದೆ. ಇದಕ್ಕೇನೋ ನೀವೇನೋ ಎಕ್ಸಾಸ್ಟ್ ಎಲ್ಲ ಹಾಕೋದು ಬೇಕಾಗಿಲ್ಲ, ಇದು ಸೌಂಡೇ ಒಂಥರ ಮಸ್ತಾಗಿ ಕ್ಲೀನಾಗಿ ಕ್ರಿಸ್ಪ್ ಆಗಿದೆ. ಇದೇ ಗುರು ನ್ಯೂ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಇದರಲ್ಲಿ ಏನೇನು ಚೇಂಜಸ್ ಇದೆ ಅಂತ ಹೇಳ್ಬಿಡ್ತೀನಿ. ಸೊ ಟ್ಯಾಂಕ್ ಬಂದುಬಿಟ್ಟು ಸ್ವಲ್ಪ ಬಾಂಬೆಯಲ್ಲಿ ಕೊಡ್ತಾರಲ್ಲ ವಡಾಪಾವ್, ಆ ಥರ ಸ್ವಲ್ಪ ಸೈಜಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಂದರೆ, ನಿಮಗೆ ಮೇಜರ್ ಅಪ್ಗ್ರೇಡ್ ಅಂದರೆ ಇದರಲ್ಲಿ ಟ್ರಿಪ್ ಮೀಟರ್ ಕೊಟ್ಟಿದ್ದಾರೆ ಗುರು. ಮತ್ತು ನಿಮಗೆ ಪೆಟ್ರೋಲ್ ಏನಾದ್ರು ಖಾಲಿ ಆದರೆ ಇಲ್ಲೇ ಗೊತ್ತಾಗುತ್ತೆ. ಸೊ 50-100 ಹಾಕ್ಕೊಂಡು ಆರಾಮಾಗಿ ಓಡಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಏನು ಅಂದರೆ, ಇದರಲ್ಲಿ ಡ್ಯುವಲ್ ಚಾನೆಲ್ ABS ಸಿಸ್ಟಮು, ಟರ್ನ್ ಬೈ ಟರ್ನ್ ನ್ಯಾವಿಗೇಷನು, ಅದು ಕ್ರೋಮ್ ಫಿನಿಷಲ್ಲಿ ತೊಗೊಂಡ್ರೆ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಹಾಕ್ಕೊಡ್ತಾರೆ. ಬ್ಲೂಟೂತ್ ಹಾಕ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಬೋದು. ಗೂಗಲ್ ಮ್ಯಾಪ್ಸ್ ಏನು ಯೂಸ್ ಮಾಡೋಂಗಿಲ್ಲ. ಸೊ ಗಾಡಿ ನೋಡ್ಕೊಳ್ಳಿ, ಸೈಕ್ ಆಗಿದೆ ಮಾತ್ರ, ಅಷ್ಟು ಸ್ಮೂತ್ನೆಸ್ ಇದೆ ಗಾಡಿ ಓಡಿಸಿದ್ರು. ಸೀಟ್ ಕೂಡ ಅಷ್ಟು ಸಾಫ್ಟ್ ಇದೆ. ಇವಾಗ ಸೌಂಡ್ ಕೇಳೋಣ, ಬನ್ನಿ. ಮತ್ತು ಈ ಗಾಡಿಯಲ್ಲಿ ಹಜಾರ್ಡ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಇವಾಗ ಸೌಂಡು ಕೇಳೋ ಟೈಮ್, ಆ ತಂಪು ಸೌಂಡ್ ಕೇಳಿ. ಇದೇ ಗುರು, ಇದೇ ಗುರು ಸೌಂಡು ಮೇನ್. ಹಿಂಗೆ ತಿರ್ಸಿದ್ರೆ ಸಾಕು, ಸಾರಿ, ಹಿಂಗೆ ತಿರ್ಸಿದ್ರೆ ಸಾಕು, ಟಕ್ ಅಂತ ಆನ್ ಆಗಿಬಿಡುತ್ತೆ. ಸೊ ಈ ಗಾಡಿ ಮೈಲೇಜ್ ಬಗ್ಗೆ ತುಂಬ ಜನ ಕೇಳ್ತೀರಾ. ಮೈಲೇಜ್ ವಿಚಾರಕ್ಕೆ ಬಂದರೆ, ಓಕೆ, ಹಿಂಗೆ ಸೊ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂದರೆ ನಿಮಗೆ ಸಿಟಿಯಲ್ಲಿ ಒಂದು 35 ತಂಗ ಕೊಡ್ಬೋದು. ಏನಕ್ಕೆ ಅಂದರೆ, ನೀವು ಸ್ಲೋ ಓಡಿಸಿದ್ರೆ ಕೊಡ್ಬೋದು, ಹಂಗೆ ಅಕ್ಕನ ಚಚ್ತಾ ಇದ್ರೆ ಕೊಡಲ್ಲ ಗುರು, ಬರ್ಕೊಳ್ಳಿ ಕೊಡಲ್ಲ. ಆರಾಮಾಗಿ ಸ್ಲೋ ಆಗಿ ಪೀಸಾಗಿ ಹೋಗಿ 60-ಅಲ್ಲಿ ಹೋಗಿ, 60-ಅಲ್ಲಿ ಆಗಲ್ಲ ಸಿಟಿಯಲ್ಲಿ ಟ್ರಾಫಿಕಲ್ಲಿ, 30-40-ಅಲ್ಲಿ ಹೋಗಿ ಆರಾಮಾಗಿ ಮೈಲೇಜ್ ಕೊಡುತ್ತೆ ನಿಮಗೆ. ಏನಿದು, ಹಿಂಗೆ ಆಫ್ ಮಾಡೋದು ಗುರು, ಇದು ಚೆಕ್ ಆಗ್ತಾನೆ ಇಲ್ಲ.
ಹಂಗೇನಾ ನೋಡ್ಕೊಳ್ಳಿ, ಫಸ್ಟ್ ಗೇರಲ್ಲಿ ಹಾಕ್ತೀನಿ. ಇನಿಷಿಯಲ್ ಪಿಕಪ್ ಹೆಂಗಿದೆ ನೋಡಿ, ಸಕ್ಕದಾಗಿದೆ, ಫುಲ್ ಸ್ಮೂತ್ನೆಸ್ ಗುರು, ಏನು ವೈಬ್ರೇಷನೇ ಇಲ್ಲ, ವೈಬ್ರೇಷನೇ ಇಲ್ಲ ಸ್ವಲ್ಪನೂ. ಅಯ್ಯೋ ಸಕ್ಕತ್ತು ಅಪ್ಗ್ರೇಡ್ ಮಾಡಿದ್ದಾರೆ, ಒಳ್ಳೆ ಕಾಂಬಿನೇಷನ್ ಕೊಡ್ತಾವ್ರೆ ಜಾವಾಗೆ. ಆಮೇಲೆ ಹೋಂಡಾ ಹೈನಸ್ ಒಳ್ಳೆ ಕಾಂಬಿನೇಷನ್ ಗುರು, ಸಕ್ಕತ್ತು ಅಪ್ಗ್ರೇಡ್ ಮಾಡಿದ್ದಾರೆ. ಫ್ಯೂಲ್ ಮೀಟರು ಅದೆಲ್ಲ ಹಾಕಿ ಹಜಾರ್ಡ್ ಲೈಟ್ಸ್ ಎಲ್ಲ ಎಲ್ಲ ಗಾಡಿಗೂ ಸ್ಟ್ಯಾಂಡರ್ಡಾಗಿ ಕೊಟ್ಟು. ಏನೊಂದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ನೀವು ಕ್ರೋಮ್ ತೊಗೊಂಡ್ರೆ ಅದಕ್ಕೆ ನಿಮಗೆ ಹಾಕ್ಸ್ಕೊಬೇಕು, ಅದಕ್ಕೆ ಆಪ್ಷನ್ ಇದೆ ಅಷ್ಟೇ, ಬೇರೆ ಯಾವುದಕ್ಕೂ ಇಲ್ಲ. ಕಲರ್ಗೆ ಅನ್ನೋನ್ ಕಲರ್ ಗುರು, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. ಅದು ಇನ್ನೊಂದು ಸತಿ ಹೇಳ್ತಾ ಇದೀನಿ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ದೇವಗಡ ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ. ವಾವ್ 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 ನೋಡಿ, 60 ಹಂಗೆ ಟಕ್ ಅಂತ ಟಚ್ ಮಾಡಿದೆ ನೋಡಿ. ಗಾಡಿ ನಿಲ್ಸಿದ ತಕ್ಷಣ ಅಲ್ಲಿ ಎಷ್ಟು ಜನ ನೋಡ್ತಾರೆ ಅಂತ ನಮ್ಮ ಗಾಡಿನ. ಯಾರು ನೋಡ್ತಾನೆ ಇಲ್ಲ, ಓ ಒಬ್ಬ ನೋಡ್ದ, ಓ ಇವನು ಆ ಕಡೆ ತಿರ್ಕೊಂಡ, ಯಾರು ನೋಡ್ತಾನೆ ಇಲ್ಲ. ಇದೇ ಒಂದು ಸೂಪರ್ ಬೈಕ್ ಆಗಿದ್ರೆ ಫುಲ್ ಸೌಂಡ್ ಹಾಕ್ಸ್ಬಿಟ್ಟಿದ್ರೆ ಎಲ್ಲ ನಾಲ್ಕದು ನಮ್ಮನೇಲಿ ನೋಡ್ತಾಯಿದ್ರು. ಪರವಾಗಿಲ್ಲ ಬಿಡಿ. ಓಕೆ, ಸೊ ಈ ಗಾಡಿ ಬಗ್ಗೆ ಬೇರೆ ಏನು ಹೇಳೋದಂದರೆ, ಬ್ರೇಕಿಂಗು ನನಗೆ ತುಂಬಾ ಇಷ್ಟ ಆಯಿತು, ಮತ್ತು ಈ ಕ್ಲಚ್ ಇಟ್ಕೊಳ್ಳೋದಾಗಲಿ ಬ್ರೇಕ್ ಇಟ್ಕೊಳ್ಳೋದಾಗಲಿ ತುಂಬ ಸಾಫ್ಟ್ನೆಸ್ ಇದೆ. ಸೊ ಆಫು ಎಲ್ಲ ಇಲ್ಲೇ, ಇದು ಹಜಾರ್ಡ್ ಲೈಟ್ಸಿಗೆ ಹಿಂಗೆ ಈ ಕಡೆ ತಂದು ಮಾಡಿದ್ರೆ ಹಜಾರ್ಡ್ ಲೈಟ್ಸ್ ಬರುತ್ತೆ, ಮತ್ತು ಟ್ರಿಪ್ ಮೀಟರ್ಗೆಲ್ಲ ನ್ಯೂಟ್ರಲ್ಗೆ ಹಾಕ್ತೀನಿ, ನ್ಯೂಟ್ರಲ್ಗೆ ಆಗಿದೆ. ಟ್ರಿಪ್ ಮೀಟರೆಲ್ಲ ಇಲ್ಲೊಂದು ಬಟನ್ ಕಳಿಸಿದೆಯಲ್ಲ, ಇಲ್ಲೇ ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ. ಟೈಮ್ ತೋರಿಸುತ್ತೆ, ಓಡೋ ಎಷ್ಟು ಓಡಿದೆ ಅಂತ ತೋರಿಸುತ್ತೆ. ಟ್ರಿಪ್ 1, ಟ್ರಿಪ್ 2 ಆರಾಮಾಗಿ ಎಲ್ಲ ಗೊತ್ತಾಗ್ಬಿಡುತ್ತೆ ಸಿಂಗಲ್ ಬಟನಲ್ಲಿ. ಸೊ ಇವಾಗ ನೋಡಿ ಸಿಗ್ನಲಲ್ಲಿ ಹೋಗ್ತಾಯಿದ್ದೀನಿ, ಟ್ರಾಫಿಕಲ್ಲಿ ಎಷ್ಟೇ ಆದರೂ ಮುಂಚೆ ಎಲ್ಲ ಗಾಡಿಯಲ್ಲಿ ಸ್ವಲ್ಪ ಈಟಿಂಗ್ ಇಶ್ಯೂ ಎಲ್ಲ ಕಾಣಿಸ್ತಿತ್ತು, ಬಟ್ ಇವಾಗ ಈಟಿಂಗ್ ಎಲ್ಲ ಸ್ವಲ್ಪ ರೆಡ್ಯೂಸ್ ಆಗಿದೆ. ಅಷ್ಟೇನು ಈಟ್ ಅನ್ನಿಸ್ತಿಲ್ಲ, ಸ್ವಲ್ಪ ಇದೆ ಮೀಡಿಯಮ್ ಆಗಿ, ಬಟ್ ಏನು ಅಷ್ಟೇನು ಅನ್ನಿಸ್ತಿಲ್ಲ. ಗಾಡಿ ಚೆನ್ನಾಗಿದೆ, ಸಿಟಿಯಲ್ಲಿ ಟ್ರಾಫಿಕಲ್ಲಿ ಓಡಿಸೋಕ್ಕೂ ಆರಾಮಾಗಿ ಮುಂಗಿಸ್ಬೋದು, ಬಟ್ ಮಿರರ್ ಎತ್ಬಿಟ್ರೆ ಇನ್ನೂ ಆರಾಮಾಗಿ ಮುಂಗಿಸ್ಬೋದು, ಬಟ್ ಮಿರರ್ ಇಲ್ಲ ಅಂದರೆ ಪೊಲೀಸ್ ಫೈನ್ ಹಾಕ್ಬಿಡ್ತಾನೆ. ಸೊ ಹುಷಾರಾಗಿರಿ. ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ಏನಕ್ಕೆ ಈ ಹೊಸ ಕ್ಲಾಸಿಕ್ನ ಲಾಂಚ್ ಮಾಡಿದ್ರು ಅಂತ ಹೇಳ್ತೀನಿ ಕೇಳಿ. ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ಒಂದು ರೈಡ್ ಹೋಗಿರ್ತಾರೆ ಗುರು, ಯಾರ ಜೊತೆ ಹೋಗಿರ್ತಾರೆ ಅಂದರೆ ಜಾವ ಕಂಪ್ನಿ ಮತ್ತು ಹೋಂಡಾ ಕಂಪ್ನಿಯವ್ರ ಜೊತೆ ಎಲ್ಲ ಹೋಗಿರ್ತಾರೆ. ಹೈನಸ್ಸು ಜಾವ 40 ಅದರಲ್ಲೆಲ್ಲ ಫ್ಯೂಲ್ ಗೇಜ್ ಎಷ್ಟಿದೆ, ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಇವ್ರದ್ದು ಏನಾಗುತ್ತೆ ಅಂದರೆ ಗಾಡಿ ಹೋಗ್ತಿರುವಾಗಲೇ ಗಾಡಿ ನಿಂತೋಗ್ಬಿಡುತ್ತೆ, ಅವಾಗ ಏನಕ್ಕೆ ನಿಂತೋಗುತ್ತೆ ಅಂದರೆ ಪೆಟ್ರೋಲ್ ಇರೋಲ್ಲ, ಸೊ ನಿಂತೋಗುತ್ತೆ. ಅವಾಗ ಅಲ್ಲೇ ಥಿಂಕ್ ಮಾಡ್ತಾರೆ, ಓ ನಮ್ಮ ಗಾಡಿಯಲ್ಲೂ ಒಂದು ಪೆಟ್ರೋಲ್ ಇಂಡಿಕೇಶನ್ ಅಂತ ಒಂದಿದ್ದಿದ್ರೆ ನಮಗೂ ಗೊತ್ತಾಗ್ತಿತ್ತು ಪೆಟ್ರೋಲ್ ಎಷ್ಟಿತ್ತು ಅಂತ, ಅವಾಗ ಹಾಕ್ಸ್ಕೊಬೋದಾಗಿತ್ತು ಅಂತ. ಸೊ ಅದಕ್ಕೆ ವಾಪಸ್ ಬರ್ತಾರೆ, ಮನೆಗೆ ಬರ್ತಾರೆ, ಪ್ಲ್ಯಾನ್ ಮಾಡ್ತಾರೆ, ಸ್ಕೆಚ್ ಹಾಕ್ತಾರೆ, ಈ ಥರ ಹೊಸ ರಾಯಲ್ ಎನ್ಫೀಲ್ಡ್ನ ರಿಲೀಸ್ ಮಾಡ್ತಾರೆ, ಅದರಲ್ಲಿ ಒಂದು ಫ್ಯೂಲ್ ಇಂಡಿಕೇಷನ್ನ ಹಾಕ್ತಾರೆ. ಸೊ ಇದೇ ಗುರು ಕತೆ, ಇನ್ನೂ ತುಂಬ ಚೇಂಜಸ್ ಇದೆ ಹೇಳ್ತೀನಿ ಬಿಡಿ. ಸೊ ಗಾಡಿ ಅಂತೂ ಮಸ್ತಾಗಿದೆ, ಏನು ಡಿಫಾಲ್ಟ್ಸ್ ಏನೂ ಇಲ್ಲ, ಆರಾಮಾಗಿ ಬ್ರೇಕಿಂಗ್ ಆಗಲಿ ಪವರ್ ಆಗಲಿ ಚೆನ್ನಾಗಿದೆ. ಗೇರ್ ಶಿಫ್ಟಿಂಗ್ ಕೂಡ ಅಷ್ಟು ಸ್ಮೂತ್ ಇದೆ, ಎಲ್ಲವೂ ನ್ಯೂಟ್ರಲ್ ಆ ಥರ ಹೋಗಿರೋದು, ಬೇರೆ ಗೇರ್ ಹೋಗಿರೋದು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ನೀಟಾಗಿದೆ, ಮಸ್ತಾಗಿದೆ ಗಾಡಿ ಮಾತ್ರ. ಏನಾದರೂ ಬೇಕಾದರೆ ಇವ್ರ ಶೋರೂಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಬುಕ್ಕಿಂಗ್ ಮಾಡ್ಕೊಬೋದು, ಕೆಳಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ. ಸೊ ಬೇಗ ತರಿಸ್ತಾರೆ, ಪವನ್ ಕಡೆಯಿಂದ ಅಂತ ಹೇಳಿ, ರೆಸ್ಪಾನ್ಸ್ ಕೂಡ ಚೆನ್ನಾಗಿರುತ್ತೆ, ಬೇಗ ತರಿಸ್ತಾರೆ. ಸೊ ನಮ್ಮ ಜೊತೆ ನೋಡ್ತಿರ್ಬೋದು ಯಾರೋ ಬರ್ತವ್ರೆ, VIP ಹರ್ಷ ಅವರು, ಬನ್ನಿ ಬ್ರೋ ಟೆಸ್ಟ್ ಡ್ರೈವ್ ಮಾಡಿ ಹಿಂಗಿದೆ ನೋಡಿ. ಓಕೆ, ಸೊ ಇವ್ರ ಹೆಸರು ಸುಮನ್ ಅಂತ, ಸೊ ಇವರೇ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಕೊಟ್ಟಿದ್ದು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸೊ ಏನಾದ್ರು ಬುಕ್ಕಿಂಗ್ ಅವ್ರು ಎನ್ಕ್ವೈರೀಸ್ ಇದ್ರೆ ಇವ್ರ ಶೋರೂಮ್ ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಬೋದು. ಓಕೆ, ಸೊ ವಿಡಿಯೋನ ಎಂಡ್ ಮಾಡ್ಕೊಳ್ಳೋಣ, ಬಾಯ್.